ಮಂಡ್ಯ ಅಭಿವೃದ್ಧಿಯ ಕುರಿತಂತೆ ಅಧಿಕಾರಿಗಳಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸಭೆಯಲ್ಲಿ ಮಾತನಾಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ, ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ನಗರಕ್ಕೆ ಕೊರತೆಯಾಗಿದೆ. ಕೇಂದ್ರದಿಂದಲೂ ಜಿಲ್ಲೆಗೆ ಅನುದಾನ ತರುವುದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಶ್ರಮ ವಹಿಸ್ತೇನೆ. ರಾಜಕಾರಣ ಮಾಡಲು ಹೋದರೆ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ದಿಶಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನ್ನು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದಂತಹ ಸಭೆ ಇದು. ಅಧಿಕಾರಿಗಳು ಉತ್ತಮ ಅವಕಾಶ ಬಳಕೆ ಮಾಡಿಕೊಂಡು ಕೆಲಸ ಮಾಡಿ, ನಿವೇಶನ ಹಾಗೂ ಮನೆಗಾಗಿ ಸಾರ್ವಜನಿಕರಿಂದ ಭಾರೀ ಬೇಡಿಕೆ ಇದೆ. ರಾಜಕಾರಣಿಗಳು ಮಾಡ್ತಾರೆ, ನೀವು ಜನರಿಗೆ ತೊಂದರೆ ಆಗದಂತೆ ಕೆಲಸ ಮಾಡಿ, ರಾಜಕಾರಣಿಗಳನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡಬೇಡಿ, ಒತ್ತಡಗಳಿಗೆ ಮನಿಯಬೇಡಿ ಅಂಥೇಳಿ ಕಿವಿಮಾತನ್ನು ಹೇಳಿದ್ದಾರೆ. ಫಲಾನುಭವಿಗಳು ಅಂತ ಇರ್ತಾರೆ ಅಂದರೆ ಕಷ್ಟದಲ್ಲಿರೋರು, ಬಿಲೋ ಪಾವತಿನ ಇರಂದಿದ್ದವರು, ತಮ್ಮದೇ ಆದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು, ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ, ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ಅಧಿಕಾರಿಗಳ ಕೆಲಸ ಮಾಡಿ. ಸರ್ಕಾರ ಇಲಾಖೆ ಕಾನೂನುಗಳೇ ಇಲ್ಲದಂತಾಗ್ಬಿಟ್ಟಿದೆ. ನೀವು ಕೊಟ್ಟಿದ್ದೆ ತೀರ್ಪು, ನೀವು ಕೊಟ್ಟಿದ್ದೆ ಕಾನೂನು ಎಂಬಂತಾಗಿದೆ. ಆದರೆ ಈ ವ್ಯವಸ್ಥೆಯನ್ನು ಹುಟ್ಟುಹಾಕಿರೋದು ನಾವೇ, ಸರಿಪಡಿಸಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಒಂದು ದಿಶಾ ಸಭೆ ಏನಿದೆ, ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕೆಲವು ಅನುದಾನದ ಕಾರ್ಯಕ್ರಮಗಳ ಚರ್ಚೆ ಒಂದು ಭಾಗ. ಅದರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಕೊನೆಯ ಹಂತದಲ್ಲಿ ನೀರಿನ ಒಂದು ವಿತರಣೆ ಮಾಡ್ತಕ್ಕಂಥದ್ದು, ಭತ್ತ ನಾಟಿ ಮಾಡ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಕೆರೆಗೆ ನೀರನ್ನು ತುಂಬದೇ ಇರತಕ್ಕಂಥದ್ದು ಇರ್ಬೋದು, ಮತ್ತು ನ್ಯಾಷನಲ್ ಹೈವೇನಲ್ಲಿ ಹಲವಾರು ಕಡೆ ಗ್ರೇಡ್ ಸೆಪರೇಟರ್ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು, ಕೆಲವು ಇನ್ನೂ ಸಮಸ್ಯೆಗಳಿದೆ ಅಂತಕ್ಕಂಥದ್ದು, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಕೆಲವು ವಿಷಯಗಳು ಇದೆ ಅಂತಕ್ಕಂಥದ್ದು ಕೆಲವರು ಮಾಹಿತಿ ಕೊಟ್ಟಿದ್ದಾರೆ. ಅದೆಲ್ಲದರ ಮಾಹಿತಿಯನ್ನು ಪಡೆಯತಕ್ಕಂಥದ್ದು ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಇದೆ. ಅದರ ಜೊತೆಗೆ ನಿಮ್ಮ ಬೇರೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಂಟಿ ಕಾರ್ಯಕ್ರಮಗಳೇನಿದೆ ಅದರ ಒಂದು ಆಗುಹೋಗುಗಳು ಏನಾಗಿದೆ ಅಂತಕ್ಕಂಥ ಚರ್ಚೆಗಳಾಗಿದೆ. ಒಂದು ದಿಶಾ ಸಭೆ ಏನಿದೆ, ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕೆಲವು ಅನುದಾನದ ಕಾರ್ಯಕ್ರಮಗಳ ಚರ್ಚೆ ಒಂದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.